ಪಂದ್ಯವನ್ನು ಈ ಮುಂಬೈ ವಿರುದ್ಧ ಆರು ಪಾಯಿಂಟ್ಗಳ ಹಿನ್ನಡೆಯಿಂದ ಸೋತ ನಂತರ ನಮ್ಮ ಕೋಚ್ ಅವರು ಬೆಂಗಳೂರು ಬೋಲ್ಸ್ ಬಗ್ಗೆ ಏನು ಹೇಳಿದರು ಮತ್ತು ಪ್ಲೇ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಫೈನಲ್ ಬಗ್ಗೆ ಕೂಡ ಮಾತನಾಡಿದ್ರು ಎಲಿಮಿನೇಟರ್ ಪಂದ್ಯಗಳ ಬಗ್ಗೆ ಪ್ರತಿಯೊಂದು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲೆಕನ್ನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ನಮ್ಮ ಕೋಚ್ ಅವರು ಹೇಳ್ತಾರೆ ಇಂದಿನ ಒಂದು ಪಂದ್ಯದಲ್ಲಿ ಬರತ್ತವರು ಇರಲಿಲ್ಲ ಆದರೂ ಕೂಡ ನಮ್ಮ ಆಟಗಾರರು ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಸಚಿನ್ ನರ್ವಾಲ್ ವಿಕಾಸ್ ಖಂಡೋಲಾ ಅಮನ್ ಮತ್ತು ಸುಧಾಕರ್ ಕದಂಬ ಅವರು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸನ್ನು ತೋರಿದ್ದಾರೆ ಆದರೆ ಕೆಲವು ಕಾರಣಗಳಿಂದ ತಂಡ ಸೋತಿರ್ಬಹುದು ಆದ್ರೆ ನಮ್ಮ ಆಟಗಾರರ ಒಂದು ಪ್ರಯತ್ನ ತುಂಬಾನೇ ಚೆನ್ನಾಗಿ ಆಗಿತ್ತು ಇಂದಿನ ಪಂದ್ಯದಲ್ಲಿ ನೀರಜ್ ನರವಾಲ್ ಅವ್ರಿಗೆ ಸ್ವಲ್ಪ ಒಂದು ಇಂಜುರಿ ಲೈಟ್ ಆಗಿ ಇಂಜುರಿ ಆಗಿದೆ ಆದಷ್ಟು ಅವರು ಕವರ್ ಆಗ್ತಾರೆ ಅದು ಒಂದು ಡಿಸ್ಅಪಾಯಿಂಟ್ಮೆಂಟ್ ಅವ್ರಿಗೂ ಕೂಡ ರೆಸ್ಟ್ ಕೊಡಬೇಕಾಗಿತ್ತು ಆದ್ರೆ ತಂಡ ತುಂಬಾನೇ ಹಿನ್ನಡೆಯಿಂದ ಸೋಲ್ಬಹುದು ಅಂತ ಅವ್ರನ್ನ ಕಣಕ್ಕಿಳಿಸಿದ್ವಿ ಭರತ್ ಅವರಿಗೆ ರೆಸ್ಟ್ ನೀಡಿದ್ವಿ ಆದ್ರೆ ಈ ಒಂದು ಪಂದ್ಯ ನಮ್ಗೆ ಅಷ್ಟೊಂದು ಮ್ಯಾಟರ್ ಇರಲಿಲ್ಲ ಗೆದ್ರು ನಡೆಯುತ್ತೆ ಬಟ್ ಸೋತ್ರ ಕೂಡ ನಡೆಯುತ್ತಿತ್ತು ಹೀಗಾಗಿನೇ ನಾವು ರೆಸ್ಟ್ ನೀಡಿದ್ವಿ ಬಟ್ ಉಳಿದಿರೋ ಪಂದ್ಯವನ್ನು ಪ್ಲೇಆಫ್ ಹಂತದಲ್ಲಿ ನಾವು ಎಲಿಮಿನೇಟರ್ ಸೆಮಿಫೈನಲ್ ಫೈನಲ್ ಕೂಡ ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬೇಕಂತ ಇದೀವಿ ಇನ್ನ ಮುಂದಿನ ನಮ್ಮ ಗುರಿ ಎಲಿಮಿನೇಟರ್ ಪಂದ್ಯ ಆದಷ್ಟು ನಾವು ಸಾಕಷ್ಟು ಬದಲಾವಣೆ ಜೊತೆಗೆ ಒಳ್ಳೆ ಆಟಗಾರರನ್ನ ಮತ್ತೆ ಒಳ್ಳೆ ಟ್ರೈನಿಂಗ್ ಅನ್ನ ನೀಡಿ ಎಲಿಮಿನೇಟರ್ ಪಂದ್ಯವನ್ನ ದಬಂಗದಲ್ಲಿ ಉಳಿದಾಗ ಗೆಲಕ್ಕೆ ಟ್ರೈ ಮಾಡ್ತೀವಿ ಅಂತ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾರೆ ಹೆಚ್ಚು ಬೇಕಂದ್ರೆ ದಯಬಿಟ್ಟು ಚಾನಲ್ ಸಬ್ ಮಾಡಿ ಬೆಲೆ ಕನ್ನ ಆಲ್ ನಮ್ಮ ಚಾನೆಲ್ ಕ್ಲಿಕ್ ಮಾಡಿ 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 ಸಬ್ಸ್ಕ್ರೈಬ್ ಸಂಪೂರ್ಣ